ಜಿಲ್ಲಾ ಅಧ್ಯಕ್ಷರಾದಂತಹ ರಾಮೇಗೌಡ ಇದ್ದಾರೆ, ಜಿಲ್ಲಾ ಉಪಾಧ್ಯಕ್ಷರಾದಂತಹ ವೀರೇಂದ್ರ ಪಾಟೀಲ್ ಇದ್ದಾರೆ, ಇನ್ನೊಂದು ಮುಳಬಾಗಿಲು ತಾಲೂಕು ಅಧ್ಯಕ್ಷರಾದಂತಹ ಪೆಜ್ಜಾನಹಳ್ಳಿ ಗಂಗಾಧರ್ ಅವರು ಇದ್ದಾರೆ, ಜಿಲ್ಲೆ ವಸಂತಿ ರಮೇಶ್ ಅವರು ಇದ್ದಾರೆ, ನಾನು ರಾಜ್ಯ ಕಾರ್ಯದರ್ಶಿ ಪೀರ್ ಬಂದಸ್ವಾಮಿ. ಗಮನಿಸಿದಂಗೆ ನಮ್ಮ ಪ್ರಧಾನಮಂತ್ರಿಗಳು ರೈತರು ರಸ್ತೆ ತಡೆಯಿಂದ ದೇಶದಲ್ಲಿ ಬಹಳ ಚರ್ಚೆಗೆ ಒಳಪಡಿಸಿ ಯಾಕೆ ಅಂದ್ರೆ ಒಂದು ರಾಜ್ಯದ ಜನವನ್ನ ಗುರುತು ಮಾಡಿ ಗುರುತರವಾದಂತ ಆಪಾದನೆಯನ್ನ ಅವರ ಮೇಲೆ ಹೊರಿಸ್ತಕ್ಕಂಥದ್ದು ಸರಿಯಲ್ಲ. ಯಾಕಂದ್ರೆ ರೈತ ಚಳವಳಿ ನಡೆಯುವ ಸಂದರ್ಭದಲ್ಲಿ ಅವರಿಗೆ ಖಾಲಿಸ್ತಾನಿಗಳು, ಆಮೇಲೆ ಅವರಿಗೆ ವಿದೇಶಿ ಉಗ್ರಗಾಮಿಗಳ ಬೆಂಬಲ ಇದೆ ಅಂತಕ್ಕಂಥದ್ದು ಇದೆಲ್ಲದೂ ಸರಿಯಲ್ಲ. ಮತ್ತೆ ಒಂದು ಚಳವಳಿಯನ್ನ ಗುರುತು ಮಾಡಿದಂತ ತಪ್ಪುಗಳು ಸರಿಯಾದ್ದಲ್ಲ. ಯಾಕೆ ಅಂದ್ರೆ ನಾವು ಯಾರೂ ಮಾಡದಲೇ ಇರ್ತಕ್ಕಂತ ತಪ್ಪನ್ನ ನಮ್ಮ ಮೇಲೆ ಆರೋಪವನ್ನ ಹೊರಿಸಿದ್ರು. ಅದರಲ್ಲೂ ಎಸ್ಪೆಷಲಿ ಪಂಜಾಬ್ ರೈತರು ಗಣರಾಜ್ಯೋತ್ಸವದ ದಿನ ಪ್ರಧಾನಮಂತ್ರಿ ಕೆಂಪುಕೋಟೆಯ ಮೇಲೆ ಬಾವುಟವನ್ನ ಹಾರಿಸಿದ ಮೇಲೆ ಆ ಬಾವುಟವನ್ನ ಕಿತ್ತು ಕೆಳಗಡೆ ಬಿಸಾಕಿ ರಾಷ್ಟ್ರ ಧ್ವಜವನ್ನ ಕೆಳಗಡೆ ಬಿಸಾಕಿ ಖಾಲಿಸ್ತಾನಿ ಬಾವುಟವನ್ನ ಆರಿಸಿದ್ರು ಅಂತ ಹೇಳಿ ಒಂದು ಬಹಳ ದೊಡ್ಡ ಪ್ರಚಾರವನ್ನ ದೇಶದಲ್ಲಿ ಮಾಡಿದ್ರು. ನಾನು ಹೇಳ್ತಾ ಈಗಾಗಲೇ ಪ್ರಧಾನಮಂತ್ರಿಗಳು ಕೃಷಿಗೆ ಸಂಬಂಧಪಟ್ಟಂತ ಕಾನೂನುಗಳನ್ನ ಶಾಸನಬದ್ಧವಾಗಿ ವಾಪಸ್ ಪಡೆದಿದ್ದಾರೆ. ಒಂದು ವರ್ಷದ ನಂತರ ನಾನು ಇದನ್ನ ವೆಲ್ಕಮ್ ಮಾಡ್ತಾ ಕರ್ನಾಟಕ ಸರ್ಕಾರ ಅದೇ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯ ಮೂಲಕ ಜಾರಿಗೊಳಿಸತಕ್ಕಂತ ಕಾನೂನುಗಳೇನಿದೆ ಇದನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಬೆಳಗಾವಿಯ ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನ ತಂದಿದ್ವಿ. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ರಾಜಕೀಯ ಪಕ್ಷ ಮಾಡ್ತಾ ಇರ್ತಕ್ಕಂತ ಕಾರ್ಯಕ್ರಮ ಅದು ನೈತಿಕವಾಗಿ ಪ್ರಶ್ನೆ ಮಾಡೋದಾದ್ರೆ ಸಿದ್ದರಾಮಯ್ಯ ಆಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ನಿಮಗೆ ನೈತಿಕತೆ ಇಲ್ಲ ಅಂತ ಹೇಳ್ತೇನೆ. ಯಾಕೆ ಅಂದ್ರೆ ತಾವು ಅಧಿಕಾರದಲ್ಲಿ ಇದ್ರಿ ಆಗ ಮಾಡ್ಲಿಲ್ಲ. ಯಾಕೆ ತಾವೇ ನೀರಾವರಿ ಮಂತ್ರಿ ಇದ್ರಿ ಮಿಸ್ಟರ್ ಶಿವಕುಮಾರ್ ಮಾಡ್ಲಿಲ್ಲ ಯಾಕೆ ಅಂದ್ರೆ ಈಗ ಮಾಡ್ತಾ ಇದ್ರಿ ಅಂದ್ರೆ ನಿಮ್ಮ ಪಕ್ಷದ ಅಜೆಂಡಾ ರಾಜಕೀಯ ಕಾರ್ಯಕ್ರಮ ಇದು ಮಾಡ್ತಾ ಇದ್ರಿ ಅದು ರಾಜಕೀಯ ಅಜೆಂಡಾ. ಆದ್ರೆ ಯಾರೇ ಮಾಡ್ಲಿ ನೀರಿನ ವಿಷಯದಲ್ಲಿ ಬಹಳ ಹಿಂದೆ ಬಿದ್ದಿರ್ತಕ್ಕಂತ ರಾಜ್ಯ ನಾವು ಉದಾಹರಣೆಗೆ ತಮಿಳುನಾಡು. ಆ ಇಚ್ಛಾಶಕ್ತಿ ಇಲ್ದಲೆ ಸುಮ್ಮನೆ ರಾಜಕೀಯ ಲಾಭ ಪಡೀಲಿಕ್ಕೆ ಮಾಡೋದಾದ್ರೆ ಅದರಲ್ಲಿ ಆಗ್ತಾ ಇದೆ. ಮಾಡುವ ಪಾದಯಾತ್ರೆಗೆ ಕೋವಿಡ್ಗೂ ಆ ನೀತಿ ನಿಯಮಗಳನ್ನ ಪಾಲನೆ ಮಾಡಿದ್ರೆ ತೊಂದರೆ ಇಲ್ಲ. ಈಗ ಶಿವಕುಮಾರ್ ಆದ್ರೂ ಮಾಡಿ ಸಿದ್ದರಾಮಯ್ಯ ಆದ್ರೂ ಮಾಡ್ಲಿ ಅವ್ರು ಮಾಡ್ಲಿಕ್ಕೆ ಡೆಮೊಕ್ರೆಟಿಕ್ ಆಗಿ ರೈಟ್ಸ್ ಇದೆ. ಅವ್ರ ನೈತಿಕತೆಯನ್ನ ಪ್ರಶ್ನೆ ಮಾಡಿದ್ರೆ ಇಲ್ಲ, ಆದ್ರೆ ರೈಟ್ಸ್ ಇದೆ, ಅದನ್ನ ಪ್ರಶ್ನೆ ಮಾಡಕ್ ಆಗೋದಿಲ್ಲ. ಆದ್ರೆ ಕೋವಿಡ್ ನಿಯಮಗಳನ್ನ ಪಾಲನೆ ಮಾಡ್ತಾ ಇದಾರೆ ಇಲ್ಲ ಅನ್ನೋದನ್ನ ಸರ್ಕಾರ ಅಬ್ಸರ್ವೇಷನ್ ಮಾಡ್ಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಪಾಲನೆ ಮಾಡಕ್ಕೆ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡ್ತಾರೆ. ಹಾಲಿನ ದರವನ್ನ ಕಮ್ಮಿ ಆಗಿದೆ, 5 ರೂಪಾಯಿ ಕಮ್ಮಿ ಮಾಡಿ ರೈತರ ಉತ್ಪನ್ನವೇ ನಷ್ಟದಲ್ಲಿ ನಡೀತಾ ಇದೆ.
ನೀವು ಯಾವುದೇ ರೈತರಿಗೆ ಕೊಡ್ತಕ್ಕಂತ ಪಶು ಆಹಾರದ ಬೆಲೆಯನ್ನ ನೀವು ಕಮ್ಮಿ ಮಾಡಿಲ್ಲ. ಫೀಡ್ಸ್ ರೇಟ್ ನೀವು ಹಾಲಿಂದು ಮಾತ್ರ ಕಮ್ಮಿ ಮಾಡ್ತೀರಿ. ಯಾಕೆ ಇದನ್ನು ಕಮ್ಮಿ ಮಾಡಿರೋದು ಕೂಡ ತಪ್ಪಾಗುತ್ತೆ. ಇದು ಮಾಡಬಾರ್ದು. ಯಾಕಂದ್ರೆ ನೀವು ಲಾಭ ಕೊಡ್ತಾ ಇಲ್ಲ ರೈತನಿಗೆ. ನಾವು ಅದನ್ನೇ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. C2+50 ಕೆಳಗಡೆ ರೈತನಿಗೆ ಲಾಭಾಂಶ ಇರಬೇಕು ಉತ್ಪಾದನೆ ಮೇಲೆ ಅಂತ. ಅದನ್ನ ನೀವು ಕೊಡ್ತಾ ಇಲ್ಲ. ಎಂತದ ಸಬ್ಸಿಡಿ ಅಂತ ಹೇಳ್ತೀನಿ. ಆ ಸಬ್ಸಿಡಿ ನೀವೇ ಇಟ್ಕೊಂಡ್ರಪ್ಪ. ಸರ್ಕಾರದವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ, ಆ ಸಬ್ಸಿಡಿಯನ್ನ ಬಳಕೆದಾರರು ಯಾರಿದ್ದಾರೆ ಗ್ರಾಹಕರು ಅವ್ರಿಗೆ ಕೊಟ್ಬಿಡ್ರಿ. ಸಬ್ಸಿಡಿ 5 ರೂಪಾಯಿ ಏನ್ ಕೊಡ್ತಾ ಇದ್ರಿ, ಆ ಸಬ್ಸಿಡಿಯನ್ನ ಗ್ರಾಹಕರಿಗೆ ಕೊಡ್ರಿ, ಅವ್ರಿಗೆ ರೇಟ್ ಕಮ್ಮಿ ಆಗ. ನಾವು ಕೇಳೋದೇನು, ಅದನ್ನ ಯೋಗ್ಯ ಬೆಲೆಯನ್ನ ರೈತರಿಗೆ ಕೊಡಿ ಅಂತ. C2+50 ಫಾರ್ಮಲ್ ಅದ ಕೆಳಗಡೆ ಏನು ಉತ್ಪಾದನೆ ವೆಚ್ಚ ಬರ್ತದೋ ಅದ್ರ ಮೇಲೆ ಏನು ಅಂಶಗಳು ಏನು ಪಾಲನೆ ಮಾಡಬೇಕು ಆ ಮಾನದಂಡವನ್ನ ಇಟ್ಟುಕೊಂಡು ಅದಕ್ಕೆ ಬೆಲೆಯನ್ನು ಕೊಡ್ರಿ ಅಂತ. ಈಗ ನಾನು ಪಂಜಾಬ್ನಲ್ಲಿ ಅನೇಕ ಡೈರಿಗಳಲ್ಲಿ ಹೋಗಿದ್ದೆ. ಅಲ್ಲಿ SS ನ್ಯೂಸ್ ಸೇ ಜುಡೇ ಹರ್ ಲೇಟೆಸ್ಟ್ ಜಾನ್ಕಾರಿ ಕೆ ಲಿಯೆ ಹಮಾರಿ ಯೂಟ್ಯೂಬ್ ಚಾನಲ್ SS ನ್ಯೂಸ್ ಕೋ ಸಬ್ಸ್ಕ್ರೈಬ್ ಕರೆ. ಸಬ್ಸೆ ಪಹಲೆ ನ್ಯೂಸ್ ದೇಖನೆ ಕೆ ಲಿಯೆ ಬೆಲ್ ಐಕಾನ್ ಪರ್ ಪ್ರೆಸ್ ಕರ್ನಾ ಬಿಲ್ಕುಲ್ ಬಿ ನಾ ಭೂಲೆ. ಅಗರ್ ಇಸ್ ಚಾನಲ್ ಸೇ ಜುಡೇ ಹರ್ ನಯೆ ಮುದ್ದೆ ಆಪ್ಕೋ ಪಸಂದ್ ಆಯೆ, ಹಮಾರೆ ವೀಡಿಯೋಸ್ ಕೋ ಲೈಕ್ ಔರ್ ಶೇರ್ ಜರೂರ್ ಕರೆ. ಔರ್ ಲಗಾತಾರ್ ಅಪ್ಡೇಟ್ ಕೆ ಲಿಯೆ ದೇಖ್ತೆ ರಹಿಯೆ SS ನ್ಯೂಸ್.